ತಮ್ಮೆಲ್ಲರಿಗೆ ಚುಟುಕು ಮಾಹಿತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಚುಟುಕು ಮಾಹಿತಿ ಮಹಾರಾಜ ಛತ್ರಪತಿ ಶಿವಾಜಿಯವರ ಜನ್ಮದಿನ ಅಂದರೆ ನಾವು ಪ್ರತಿ ವರ್ಷ ಫೆಬ್ರವರಿ ಹತ್ತೊಂಬತ್ತನ್ನು ಶಿವಾಜಿಯವರ ಜನ್ಮದಿನ ಎಂದು ಆಚರಿಸುತ್ತಿದ್ದೇವೆ ಕಾರಣ ಮಹಾರಾಜ ಛತ್ರಪತಿ ಶಿವಾಜಿಯವರು ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಲ್ಲಿ ಮಹಾರಾಷ್ಟ್ರದ ಬಳಿಯಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪುಣೆಯ ಬಳಿಯಲ್ಲಿರುವ ಶಿವನೇರಿಯಲ್ಲಿ ಜನಿಸಿದರು ಇವರ ತಂದೆ ಶಹಾಜಿ ಭೋಸ್ಲೆ ತಾಯಿ ಮಾತಾ ಜೀಜಾಬಾಯಿ ಶಿವಾಜಿಯವರ ಗುರು ರಾಮದಾಸ್ ಈ ಶಿವಾಜಿಯವರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡರು ಇವರಲ್ಲಿ ಅತ್ಯಂತ ಫೇಮಸ್ಸಾಗಿರ್ತಕ್ಕಂಥ ಯುದ್ಧದ ಕಲೆ ಅಂದರೆ ಗೋರಿಲಾ ಯುದ್ಧತಂತ್ರ ಶಿವಾಜಿಯವರಲ್ಲಿ ಅತ್ಯಂತ ಎದ್ದು ಕಾಣ್ತಕ್ಕಂಥ ಯುದ್ಧತಂತ್ರ ಎಂದು ಹೇಳಬಹುದು ಶಿವಾಜಿಯವರು ಹದಿನೇಳನೇ ಶತಮಾನದಲ್ಲಿ ಭಾರತ ಇತಿಹಾಸದಲ್ಲೇ ಬಹಳಷ್ಟು ಸಾಹಸಮಯವಾದ ಕಾರ್ಯಗಳನ್ನು ಮಾಡಿ ಬಿಜಾಪುರ ಸುಲ್ತಾನರೊಂದಿಗೆ ಇನ್ನೂ ಅನೇಕ ಆಂಗ್ಲರೊಂದಿಗೆ ಇನ್ನೂ ಅನೇಕ ಜನರೊಂದಿಗೆ ಹೋರಾಡಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಪೊನ ತಟ್ಟು ಇವರು ಹಲವಾರು ಮಹಾನ್ ಸಾಧನೆಗಳನ್ನು ಮಾಡಿದ್ದಾರೆ ಶಿವಾಜಿಯವರು ನೂರ ಎಂಬತ್ತರಲ್ಲಿ ರಾಯ್ಗಡ್ನಲ್ಲಿ ತೀರ್ಕೊಂಡ್ರು ಇವತ್ತಿಗೂ ಸಹ ನಾವು ಮಹಾರಾಷ್ಟ್ರದ ರಾಯ್ಗಡ್ನಲ್ಲಿ ಇವರ ಸಮಾಧಿಯನ್ನು ನೋಡಬಹುದು ಶಿವಾಜಿಯವರಿಗೆ ಛತ್ರಪತಿ ಅಂತಕ್ಕಂಥ ಬಿರುದಿತ್ತು ಅದಕ್ಕಾಗಿ ನಾವು ನನಗೆ ಶಿವಾಜಿಯವರಿಗೆ ಛತ್ರಪತಿ ಶಿವಾಜಿ ಎಂದು ಕರೆಯುತ್ತೇವೆ ಅವರ ಜನ್ಮದಿನವನ್ನು ಇವತ್ತು ನಾವು ಆಚರಿಸುವ ಮೂಲಕ ಅವರಲ್ಲಿರ್ತಕ್ಕಂಥ ಸಾಹಸ ಹಾಗೂ ಶೂರತನದ ತಾಯಿಯ ಮಾತಿನ ಬೆಲೆ ಗುರುವಿಗೆ ವಿನಯತೆಯನ್ನು ಹೊಂದಿರತಕ್ಕಂಥ ಗುಣಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಚುಟುಕು ಮಾಹಿತಿಯನ್ನು ಮುಗಿಸುತ್ತೇನೆ ಧನ್ಯವಾದಗಳು